ನಮಸ್ಕಾರ 24x7 ಕರ್ನಾಟಕ ಡಾಟ್ ಕಾಮ್ ಗೆ ಸ್ವಾಗತ ಸುಸ್ವಾಗತ. ನಾನು ಪ್ರದೀಪ್. ನಾವು ಬಂದಿರುವಂತ ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರದ ನಗರಸಭೆಯ ನಗರಸಭೆಯ ಅಧ್ಯಕ್ಷರನ್ನ ಭೇಟಿ ಮಾಡಲು ಬನ್ನಿ. ಅವರ ರಾಜಕೀಯ ಚಿಂತನೆ ಕುರಿತು ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ನಿಮ್ಮ ಪೂರ್ತಿ ಹೆಸರು ಸರ್? 24x7ದವರಿಗೆ ಸರ್ ನಿಮ್ಮ ಪೂರ್ತಿ ಹೆಸರು ಸರ್? ನಂಜುನ್ ಸ್ವಾಮಿ ಸರ್. ಯಾವ ನಗರಸಭೆಯಿಂದ ಆಯ್ಕೆ ಆಗಿದ್ರ? ಚಾಮರಾಜನಗರ ನಗರಸಭೆಯಿಂದ. ಎಷ್ಟನೇ ವಾರ್ಡಿಂದ ಆಯ್ಕೆ ಆಗಿದ್ರ ಸರ್? 14ನೇ ವಾರ್ಡ್. 14ನೇ ವಾರ್ಡಿಂದ ಆಯ್ಕೆ ಆಗಿದ್ರ ಸರ್? ನೀವು ರಾಜಕೀಯಕ್ಕೆ ಯಾವ ಸಾಲಿನಲ್ಲಿ ಬಂದಿದ್ದು ಸರ್? 1969ನೇ ಸಾಲಿನಲ್ಲಿ ಫಸ್ಟ್ ಟೈಮ್ ನಾವು ಈ ನಗರಸಭೆಗೆ ಚುನಾವಣೆಯಿಂದ ಎಲೆಕ್ಟ್ ಆಗಿದ್ವಿ. 1969 ರಿಂದ ಸತತವಾಗಿ ಬರ್ತಾ ಇದ್ದೀರ ಸರ್? 9 ಸಾರಿ ಆಗಿದೆ. ಓಕೆ ಸರ್. ಸರ್ ಹೇಗೆ ಅನಿಸ್ತಿದೆ ರಾಜಕೀಯ ಅಲ್ಲಿಂದ ಇಲ್ಲಿವರೆಗೂ? ಬಹಳ ಕಲುಷಿತ ವಾತಾವರಣದಲ್ಲಿ ರಾಜಕೀಯ ನಾವು ನೋಡ್ತಾ ಇದ್ದೀವಿ. ಆದರೆ ಅನಿವಾರ್ಯ ರಾಜಕಾರಣಕ್ಕೆ ಬಂದಿದ್ದೀವಿ. ನನಗನ್ನಿಸ್ತದೆ ರಾಜಕೀಯದಲ್ಲಿ ಸಾಕಷ್ಟು ಉಪಕಾರ ಮಾಡಬೇಕು ಅಂತ ಮನಸ್ಸಿದ್ರೂ ಅನೇಕ ಅಧಿಕಾರಿಗಳ ಭ್ರಷ್ಟಾಚಾರದಿಂದ ರಾಜಕೀಯ ಪೊಲಿಟಿಷಿಯನ್ಸ್ ಯಾವುದೇ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಓಕೆ ಸರ್. ಸರ್ ನೀವು ಈ ಬಾರಿ ಗೆದ್ದಂತ ಸಂದರ್ಭದಲ್ಲಿ ಸರ್ ಒಟ್ಟು ಮತ ಅಂತ ಎಷ್ಟು ಬಂದಿತ್ತು ಸರ್ ನಿಮಗೆ? 800 ಚಿಲ್ಲರೆ ಬಂದಿತ್ತು ಸರ್. ಎಷ್ಟು ಅಂತರದಿಂದ ಗೆದ್ದಿದ್ದೀರಾ? 209 ಓಟದಿಂದ ನಾವು ಅಂತರದಿಂದ ಗೆದ್ದಿದ್ದೀವಿ ಸರ್. ಯಾವ ಪಕ್ಷಕ್ಕೆ ಒಂದು ಬೆಂಬಲ ನೀಡ್ತಾ ಇದ್ದೀರಾ? ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಇರೋದು. ಕಾಂಗ್ರೆಸ್ ಪಕ್ಷದಲ್ಲೇ ಇರೋದು, ಆದ್ರೆ ಅಲ್ಲೇ ಬೆಂಬಲ ಕೂಡ ನೀಡ್ತಾ ಹೋಗ್ತಾ ಇದೆ ಸರ್. ಸರ್ ಈ ರಾಜಕೀಯ ಒಡನಾಟ ಅಂತ ನಿಮಗೆ ಸುಮಾರು ಒಂದು ಎಷ್ಟು ವರ್ಷದಿಂದ ಇರ್ಬೋದು ಸರ್? 1970ರಿಂದ ಇಲ್ಲಿವರೆಗೂ ಒಂದು ರಾಜಕೀಯ ಒಡನಾಟ ಬೆಳೆಸ್ಕೊಂಡು ಹೋಗ್ತಾ ಇದ್ರ ಸರ್. ಓಕೆ ಸರ್. ಸರ್ ನಿಮ್ಮ ವೈಯಕ್ತಿಕ ವೃತ್ತಿ ಏನು ಮಾಡ್ಕೊಂಡಿದ್ರ ಸರ್? ವೈಯಕ್ತಿಕ ವೃತ್ತಿ ನಮ್ಮದು ವ್ಯವಸಾಯ. ಹಾಂ ಸರ್. ನಂತರ ಭಾರತ್ ಗ್ಯಾಸ್ ಡಿಸ್ಟ್ರಿಬ್ಯೂಟರ್. ಅದಾದ ನಂತರ ಒಂದು ಜನಸೇವೆ ಕೂಡ ಮಾಡ್ಕೊಂಡು ಅದಕ್ಕೆ ಇದಕ್ಕೆ ಇದು ಸೆಕೆಂಡರಿ. ಹಾಂ ಸರ್. ಒಂದು ಜನಸೇವೆ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಸರ್ ಈ ರಾಜಕೀಯ ಬಿಟ್ಟು ಯಾವ್ದಾದ್ರು ಒಂದು ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡಿದ್ರ ಸರ್? ಏಕ ಸಂಘ ಸಂಸ್ಥೆಗಳಿವೆ. ಸಣ್ಣ ಪುಟ್ಟದು ನಾವು ನಳಂದ ಬೌದ್ಧ ವಿಹಾರ ಅಂತ ಒಂದು ಮಾಡಿದ್ದೀವಿ. ನಳಂದ ಬೌದ್ಧ ವಿಹಾರ ಅಂತ ಅದನ್ನು ತೋರಿಸ್ಕೊಂಡಿದ್ದೀವಿ ನಾವು. ಅದು ಜ್ಯೋತಿಗೌಡನಪುರದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ ಸರ್. ಅದರಲ್ಲಿ ನೀವು ಏನಾದರೂ ಆಗಿದ್ದೀರಾ ಸರ್? ಅದಕ್ಕೆ ನಾನು ಅದರಲ್ಲಿ ನಾನು ಒಬ್ಬ ಸದಸ್ಯ. ಅದರಲ್ಲಿ ನೀವು ಒಬ್ಬರು ಮೆಂಬರ್ ಆಗಿ ಒಂದು ಕಾರ್ಯನಿರ್ವಹಿಸ್ತಾ ಹೋಗ್ತಾ ಇದ್ದಾರೆ ಸರ್. ಸರ್ ನಿಮಗೆ ಈ ಬಾರಿ 1 ವರ್ಷ ಕಾಲಾವಧಿ ಮುಗಿದೆ ಸರ್ ಈ ನಗರಸಭೆ. ಇದರಲ್ಲಿ 1 ವರ್ಷ ಕಾಲಾವಧಿ ಮುಗಿತಾ ಬರ್ತದೆ ಸರ್. ಈ 1 ವರ್ಷ ಕಾಲದಲ್ಲಿ ನಿಮ್ಮ ವಾರ್ಡ್ಗಳಿಗೆ ಯಾವ ರೀತಿ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಿದ್ದೀರಾ ಸರ್? ಈಗಾಗಲೇ ನಾನು ನಮ್ಮ ವಾರ್ಡ್ಗಳಲ್ಲಿ ಅಂದರೆ ಇಡೀ ಚಾಮರಾಜನಗರ ಟೌನ್ಗೆ ಒಂದು ಮಹತ್ತರವಾದಂಥ ಯೋಜನೆಗಳನ್ನು ನಾವು ಮಾಡಿದ್ದೀವಿ. ಒಂದೇದು ನಾವು ವಾಟರ್ ಸಪ್ಲೈ ಈಗಾಗಲೇ ಇರ್ತಕ್ಕಂಥ ವಾಟರ್ ಸಪ್ಲೈನ ಸೆಕೆಂಡ್ ಸ್ಟೇಜ್ ವಾಟರ್ ಸಪ್ಲೈ ಮಾಡಿಸ್ತಕ್ಕೆ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟಿಗೆ ಕಳಿಸಿದ್ದೀವಿ. ಅಲ್ಲಿಂದ ನಾವು ಮಂಜೂರಾಗಿ ಬಂದಿದೆ. ಕೆಲವು ತಪ್ಪುಗಳಿತ್ತು, ವಾಪಸ್ ನಾವು ರೆಕಮೆಂಡೇಷನ್ ಮಾಡಿ ಕಳಿಸಿದ್ದೀವಿ. ಅದೊಂದು. ಮತ್ತು ಒಂದು 460 ಸೈಟ್ಗಳನ್ನು ವಾಜಪೇಯಿ ಯೋಜನೆಯಲ್ಲಿ, ವಾಜಪೇಯಿ ಮನೆ ನಿರ್ಮಾಣದ ಯೋಜನೆಯಲ್ಲಿ ಹಂಚಿದ್ದೀವಿ. ಮತ್ತು ಇನ್ನೊಂದು 30 ಕೋಟಿ ರೂಪಾಯಿನ ಒಂದು ಯೋಜನೆ ಅಂದರೆ ಚಾಮರಾಜನಗರದ ಟೌನ್ ವ್ಯಾಪ್ತಿಗೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅಕ್ಕಪಕ್ಕದ ಗ್ರಾಮಗಳನ್ನು ಸಹ ಒಂದು ಥರ್ಮಲ್ ಮತ್ತು ಸೋಲಾರ್ ಲೈಟಿಂಗ್ ಮಾಡೋದಕ್ಕೆ ಈಗಾಗಲೇ ನಾವು ಅವ್ರ ಜೊತೆ ಮಾತಾಡಿ ಪ್ಲ್ಯಾನಿಂಗ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಚಾಮರಾಜನಗರದ ಕರ್ನಾಟಕದಲ್ಲಿ ನಾವು ಮೊದಲನೇದಾಗಿ. ಓಕೆ ಸರ್. ಮತ್ತು ಇನ್ನೊಂದು ನಾವು ನಮ್ಮ ಚಾಮರಾಜನಗರದಲ್ಲಿ ನೀವು ಅತೀ ಸೂಕ್ಷ್ಮವಾಗಿ ಪರಿಸಬೇಕಾದಂಥದ್ದು ಕ್ಲೀನ್ ಸಿಟಿ. ಕ್ಲೀನ್ ಸಿಟಿ ಮಾಡಿದ್ದೀವಿ. ಕರ್ನಾಟಕದಲ್ಲಿ ನಂಬರ್ 1 ನಾವೇ ಫಸ್ಟು. ಹಾಂ ಸರ್. ಈ ಥರ ಒಂದೊಂದು ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ನಿಮಗೆ ಇನ್ನೂ 4 ವರ್ಷ ಕಾಲಾವಧಿ ಇದೆ ಸರ್. ಈ 4 ವರ್ಷ ಕಾಲದಲ್ಲಿ ನೀವು ಯಾವ ರೀತಿ ಒಂದು ಹೆಚ್ಚಿನ ಅಭಿವೃದ್ಧಿ ಮಾಡಬೇಕು ಅಂತ ಯೋಜನೆಗಳನ್ನು ಹಾಕೊಂಡಿದ್ದೀರಿ? ನಮ್ಮ ನಗರಸಭೆಯಲ್ಲಿ ಸರ್ ಅನೇಕ ಬಡವರಿಗೆ ಒಂದು ನಿವೇಶನಗಳನ್ನು ಕೊಡಿಸೋದು ಮತ್ತು ಕೊಳಚೆ ಪ್ರದೇಶಗಳನ್ನು ನಿರ್ಮೂಲನೆ ಮಾಡೋದಕ್ಕಂಥದ್ದು ಅತಿಯಾಗಿರ್ತಕ್ಕಂಥ ಹಿಂದುಳಿದವರೇ ಜಾಸ್ತಿ ಮಾಡ್ತವ ಇರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಈ ಟೌನ್ನಲ್ಲಿ ಭಾಳ ಹಿಂದುಳಿದ ಜನ ಜಾಸ್ತಿ ಇದ್ದಾರೆ ಇಲ್ಲಿ. ಇವರುಗಳಿಗೆ ಒಂದು ಸೌಜನ್ಯಕ್ಕಾದರೂ ನಗರಸಭೆಯ ಒಂದು ವತಿಯಿಂದ ಕೊಡ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಅವ್ರಿಗೆ ತಲುಪುವಂತ ಮಾಡಬೇಕು ಅನ್ನೋದು ಒಂದು. ಮತ್ತು ಇಡೀ ಚಾಮರಾಜನಗರ ಟೌನ್ನೊಳಗೆ ಈಗಾಗಲೇ UGD ಪ್ರಾರಂಭ ಆಗಿದೆ. UGD ಪ್ರಾರಂಭ ಆಗಿ ಈಗ 2 ಇಯರ್ಸ್ ಆಗಿದೆ. ಮತ್ತು UGD ಮುಖಾಂತರ ಥ್ರೂಔಟ್ ನಗರದಲ್ಲಿ ಎಲ್ಲ ಬಡವರ ಹಿಂದುಳಿದವರ ಮನೆಗಳಿಗೆ ಮಿನಿಮಮ್ ಆಗಿ ನಾವು ಒಂದು ಕಕ್ಕಸನ್ನು ಕಟ್ಸ್ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ನಗರಸಭೆಯಿಂದ ಹಾಕಿದ್ದೀವಿ. ಮತ್ತು ಈ ವಾಟರ್ ಸಪ್ಲೈ ಒಂದು ದೊಡ್ಡ ಸ್ಕ್ಯಾಂಡಲ್ ಮಾಡಿಬಿಟ್ಟಿದ್ದಾರೆ. ಹಿಂದೆ ಇದ್ದು ಅನೇಕ ಜನ ದುಡ್ಡು ಕಟ್ಟುತ್ತೀವಿ ಅಂತ ಹೇಳಿದ್ರು ಅವ್ರಿಗೆ ಕಟ್ಟಲಿಕ್ಕೆ ಅವಕಾಶ ಇಲ್ಲ. ಆ ಥರ ಮಾಡಿದ್ದಾರೆ. ಅದಕ್ಕೆಲ್ಲ ಈ ಒಂದು ಪಾಸ್ಬುಕ್
ಟೈಪ್ ಮಾಡ್ತಾ ಇದ್ದೀವಿ. ಪಾಸ್ಬುಕ್ ಟೈಪ್ ಮಾಡಿ ಅಲ್ಲೇ ಅವ್ರಿಗೆ ದುಡ್ಡು ಕೊಡಬೇಕು, ಪಾಸ್ಬುಕ್ಕಲ್ಲೇ ಎಂಟ್ರಿ ಆಗಬೇಕು. ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮತ್ತು ಎಲ್ಲ ನಲ್ಲಿಗಳಿಗೂ ಈ ಕಮರ್ಷಿಯಲ್ಲು ಮತ್ತು ಶ್ರೀಮಂತರ ಮನೆಗಳು, ದೊಡ್ಡ ದೊಡ್ಡ ಮನೆಗಳಿಗೆ ಈ ಬಡವನು ಬಹುಶಃ ಒಂದು ದಿನಕ್ಕೆ ಒಂದು 10 ದಿನಕ್ಕೆ 20 ದಿನಕ್ಕೆ ಉಪಯೋಗಿಸೋದೆ ಹೆಚ್ಚವನು ಒಬ್ಬ ಬಡವನ ಮನೆಯಲ್ಲಿ. ಆದರೆ ಒಬ್ಬ ಶ್ರೀಮಂತರ ಮನೆಯಲ್ಲಿ ಅವ್ರ ಮನೆ ಒಳಗಡೆ ಒಂದು ಚೇಂಬರ್ ಇರುತ್ತೆ ವಾಟರ್ದು, ಸುಮಾರು ಒಂದು ವಾರಕ್ಕಾಗೋಷ್ಟು ನೀರನ್ನ ಅವ್ರು ಶೇಖರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಮೀಟರ್ ಹಾಕಬೇಕು ಅಂತ ಇದ್ದೀವಿ ಅದಕ್ಕೆ ಈಗ. ಯಾಕಂದರೆ ಬಡವರಿಗೆ ನಾವು ಕೊಡಬೇಕಾದಂಥ ಸೌಕರ್ಯ ಕೊಟ್ಟರು ಶ್ರೀಮಂತನಿಂದ ಏನು ತಲೆ ಒಡೆಯೋದಿಲ್ಲ, ಅವ್ರು ಯೂಸ್ ಮಾಡೋದನ್ನು ನಮಗೆ ಕೊಡಲಿ ಅಂತ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ. ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಚಾಮರಾಜನಗರ ಸೇವಾಭಿವೃದ್ಧಿ ಮಾಡಬೇಕು ಅಂತ ಹೊರಟಿದ್ದೀವಿ. ಬಹುಶಃ ಇದಕ್ಕೆ ನಮ್ಮ ಸರ್ಕಾರನೂ ಸಾಕಷ್ಟು ಈಗ 65 ಅಂಗಡಿಗಳನ್ನು ಕಟ್ಟಿಸ್ತಾ ಇದ್ದೀವಿ. ಮೂಲಭೂತವಾಗಿ ನಗರಸಭೆಗೆ ಸಂಪಾದನೆ ಇಲ್ಲ, ವರಮಾನನೇ ಇಲ್ಲ. ನಲ್ಲಿ ಕಂದಾಯ ಮನೆ ಕಂದಾಯ ವಸೂಲು ಮಾಡಿದ್ರೆ ಬಿಟ್ಟರೆ ನಮಗೆ ಇನ್ನೇನು ವರಮಾನ. ಅದಕ್ಕೆ ಬಹುಶಃ ಈಗಾಗಲೇ ನಮಗೆ ಒಂದು ತಿಂಗಳಿಗೆ 2 ಲಕ್ಷ ರೂಪಾಯಿ ಬಾಡಿಗೆಗಳು ಬರ್ತಾ ಇದೆ. ಆ ಬಾಡಿಗೆಗಳು ನಮ್ಮಲ್ಲಿ ಪೆನ್ನು ಪುಸ್ತಕ ಆಫೀಸ್ ದಿನಚರಿ ಕೆಲಸಕ್ಕೆ ಸಾಕಾಯ್ತಲ್ಲ. ನಾನು ಕೊನೆ ಪಕ್ಷ ಅಂದರೆ ಒಂದು ಈಗಾಗಲೇ ಮನೆ ಬಾಡಿಗೆಗಳಿಗೆ 20,000 ರೂಪಾಯಿ ಒಂದು ಬಾಡಿಗೆ ಬಂದಿದ್ದಾರೆ ಚೆನ್ನಾಗಿ. ಅದನ್ನು ಮಾಡಿ ಸುಮಾರು ಅಂದರೆ ಒಂದು ತಿಂಗಳಿಗೆ ಮಿನಿಮಮ್ 10 ಲಕ್ಷ ರೂಪಾಯಿ ಬಾಡಿಗೆಯನ್ನು ನಗರಸಭೆಗೆ ವರಮಾನವಾಗಿ ಬರಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮತ್ತು 5 ಕೋಟಿ ರೂಪಾಯಿನ ಸರ್ಕಾರ ಈಗ ಕೊಡ್ತಾ ಇದ್ದಾರೆ. ಹೊಸದಾಗಿ ಒಂದು ದೊಡ್ಡ ನಗರಸಭೆ ಕಾಂಪ್ಲೆಕ್ಸ್ ಕಟ್ಟಿಸ್ತಾ ಇದ್ದೀವಿ. ವಿಶೇಷವಾಗಿ ಮೊನ್ನೆ ತಾನೇ ಚೀಫ್ ಮಿನಿಸ್ಟ್ರು ವಿಕಾಸಸೌಧದಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾಗ ನಮ್ಮನ್ನೆಲ್ಲ ಕರೆಸಿ ನಾವು ಅನಿವಾರ್ಯ ಸಿಕ್ಕಿದಾಗ ಏ ಬಾಪ ಇಲ್ಲಿ ಅಂತ ನಾವೆಲ್ಲ ಕೂಡಿದ್ವಿ. ಒಂದು 5 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದೇ ರೀತಿ ಈ ಇನ್ನೊಂದು 3 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಚೀಫ್ ಮಿನಿಸ್ಟರ್ ಫಂಡಿಂದ, ಚೀಫ್ ಮಿನಿಸ್ಟರ್ ಗ್ರ್ಯಾಂಟಿಂದ, SFCಯಿಂದ 5, ಟೋಟಲ್ 19 ಕೋಟಿ ಪಬ್ಲಿಕ್ ವರ್ಕ್ಸಿಗೆ ಕೊಟ್ಟಿದ್ದಾರೆ. ಓಕೆ ಸರ್. ಅಂದರೆ ಅದನ್ನೆಲ್ಲ ಮಾಡಲಿಕ್ಕೆ ನಮಗೊಂದೇನು ಡ್ರಾಬ್ಯಾಕ್ ಆಗಿದೆ ಅಂದರೆ ನಮ್ಮಲ್ಲಿ ಅಧಿಕಾರ ಸ್ಟಾಫ್ ಇಲ್ಲ. ಇದು ಬಹುಶಃ ನಮ್ಮ ನಗರಸಭೆ ಒಂದರ ಕೊರತೆ ಅಲ್ಲ, ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಪುರಸಭೆ ನಗರಸಭೆಗಳಿಗೆ ಈ ಕೊರತೆ ಇದೆ. ಸರ್ಕಾರದಲ್ಲಿ ನೋಡಿಸಿ ಯಾವ ಒಂದು ಮಾನದಂಡದಲ್ಲಿ ಅವರು ರೀ ಅಪಾಯಿಂಟ್ಮೆಂಟ್ ಮಾಡ್ತಾನೇ ಇಲ್ಲ. ಅದರಿಂದ ಇದೊಂದು ನಮಗೆ ಡ್ರಾಬ್ಯಾಕ್ ಆಗಿದೆ. ಬಾಕಿದೆಲ್ಲ ನಗರಸಭೆಯಲ್ಲಿ ನಾವು ಚೌಕಟ್ಟು ಮಾಡ್ತೀವಿ ಏನು ತೊಂದರೆ ಇಲ್ಲ. ಈ ರೀತಿ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಯೋಜನೆಗಳನ್ನ ಹಾಕೊಂಡಿದ್ದಾರೆ ಸರ್. ಓಕೆ ಸರ್. ಸರ್, ನಿಮಗೆ ಈ ರಾಜಕೀಯಕ್ಕೆ ನೀವು ಏನೊಂದು ಉದ್ದೇಶ ಇಟ್ಕೊಂಡು ಪ್ರವೇಶ ಮಾಡಿದ್ರೆ ಸರ್? ಯಾವ ಉದ್ದೇಶ ಇಲ್ಲ ಸರ್. ನಾವೇನು ನಮ್ಮೇನು ಈ ರಾಜಕೀಯಕ್ಕೆ ಬರಬೇಕು ಅಂದವರಲ್ಲ. ಇದು ನಮಗೆ ಒಳ್ಳೆ ಅಗ್ರಿಕಲ್ಚರಿಸ್ಟ್ ನಾವು. ನಾವು ತೋಟ, ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಇಟ್ಕೊಂಡಿದ್ದೀವಿ. ಮತ್ತು ಒಳ್ಳೆ ಅಗ್ರಿಕಲ್ಚರಿಸ್ಟ್ ಅಂದರೆ ಯಾವಾಗಲೂ ಮಿನಿಮಮ್ 10-20 ಎಕರೆ ಕಬ್ಬೇ ಇರ್ತದೆ ನಮ್ಮ ಹತ್ರ, ಅದರಲ್ಲಿ ಬಾಳೆ ಇರ್ತದೆ, ಅಡಿಕೆ ಇರ್ತದೆ. ನಾವು ಅದರಲ್ಲಿದ್ದರೂ ಈ ಜನಗಳು ನಮ್ಮನ್ನು ಕರೆಯೋದು ಒಂದು ಜನಸೇವೆ ಮಾಡಬೇಕು ಅಂತಲೇ ಒಂದು ಉದ್ದೇಶ ಇಟ್ಕೊಂಡು ಪ್ರವೇಶ ಮಾಡಿದ್ದಾರೆ ಸರ್. ಈಗ ನೀವು ರಾಜಕೀಯಕ್ಕೆ ನೀವೇ ಮೊದಲಿದ್ದೀರ ಇಲ್ಲ ನಿಮ್ಮ ಮನೆ ಥರದ ಹಿರಿಯರು ಮೊದಲೇ ಯಾರಾದರೂ ಪ್ರವೇಶ ಮಾಡಿದ್ದಾರೆ? ಈ ಹಿಂದೆ ನಮ್ಮ ತಂದೆಯವರಿದ್ದರು. ಹಾಂ ಸರ್. ಅಂದರೆ ಅವರು ಇಷ್ಟು ಇದಿರಲಿಲ್ಲ, ಯಾವುದು ಸಕ್ರಿಯ ರಾಜಕೀಯಕ್ಕೆ ಅವ್ಕೊಂಡಿಲ್ಲ. ಬೀದಿಗೆ ಬಂದಾಗ ಯಜಮಾನ್ ಅಂತ ಬಂದಾಗ ಅತಿಥಿಗಳಿಗೆ MLA ಗಳಿಗೆ ಏನಾದರೂ ಹೇಳ್ಬಿಟ್ಟು ಹೋಗ್ತೀವಿ. ಈಗ ನಮಗೆ ನಮ್ಮ ಹಣೆ ಬರ ನಮ್ಮ ದೃಷ್ಟ ಹೆಂಗೆ ಆಯಿತು ಅಂತಂದರೆ ನಮ್ಮ ರಾಜಕೀಯ ಎಷ್ಟು ಆಗಬೇಕು ಅಂತಂದರೆ ಒಂದು ಕಡೆ ನಮ್ಮ ಮಿಸ್ಸಸ್ಸು ಎಕ್ಸ್ ಮಿನಿಸ್ಟರ್ ಮಲ್ಲಿಕಾರ್ಜುನ್ ಸ್ವಾಮಿ ಅವರ ಸಿಸ್ಟರ್, ನನ್ನ ತಮ್ಮನ ಮದುವೆಯಾಗಿರೋದು ಆಲಿ MP ಅವರಿಗೆ ಅತ್ತೆ. ಈ ಥರ ನಮ್ಮ ಕೃಷ್ಣಮೂರ್ತಿ ಇನ್ನೊಬ್ಬ ತಮ್ಮನ ಮಿಸ್ಸಸ್ಗೆ ಬಿಲೆಟು. ಹಿಂಗಾಗ್ಬಿಟ್ಟು ನಾವು ರಾಜಕೀಯ ನಮ್ಗೆ ಅನಿವಾರ್ಯವಾಯಿತು ಬರೋದು ಮಾಡೋದು. ಓಕೆ ಸರ್. ಸರಿ, ಇದೊಂದು ದೊಡ್ಡ ಮಟ್ಟದಲ್ಲಿ ನಿಮ್ಮ ಈ ನಗರಸಭೆ ವ್ಯಾಪ್ತಿಗೆ ಸರ್ ಒಂದು MLA MPಗಳ ಕಡೆಯಿಂದ ಒಂದು ದೊಡ್ಡ ಅನುದಾನ ತಂದು ಒಂದು ಯಾವುದಾದ್ರೂ ಒಂದು ದೊಡ್ಡ ಯೋಜನೆಗಳನ್ನು ಹಾಕ್ಕೊಂಡಿದೆ ಸರ್ ಅಭಿವೃದ್ಧಿ ಮಾಡಬೇಕು ಅಂತ. ಈಗ ಈ ಚಾಮರಾಜನಗರ ಒಂದು
ರಿಂಗ್ ರೋಡ್ ಮಾಡ್ತಾ ಇದ್ದೀವಿ ಟೌನ್ ಸುತ್ತ. ಮತ್ತೆ ರಿಂಗ್ ರೋಡ್ ಮಾಡ್ತಾ ಇದ್ದೀವಿ ಮತ್ತೆ ಈ ಚಾಮರಾಜನಗರದ ಈ ತಾವು ನೋಡಿದ್ವಿ ಡಬಲ್ ರೋಡ್ ಅದು 10 ಕೋಟಿನಲ್ಲಿ ಅದನ್ನು 100 ಫೀಟ್ ರೋಡ್ ಮಾಡ್ತಾ ಇದ್ದೀವಿ. ನಿನ್ನೆ ಮೊನ್ನೆಯಿಂದ ಮೆಜರ್ಮೆಂಟ್ ಮಾಡಿದ್ವಿ, ಇವತ್ತು ನಾನು ಅಲ್ಲಿಂದಾನೆ ಬಂದೆ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಹೋಗಿ ಪರ್ಟಿಕ್ಯುಲರ್ ಆಗಿ ಪಾರ್ಟಿಗಳದು ಲ್ಯಾಂಡದು ಫಾರ್ಮ್ಸ್ ಎಲ್ಲ ತಗೊಳ್ಬೇಕಾಗಿತ್ತು ಅದಕ್ಕೆ ಹೋಗಿದ್ದು. ಓಕೆ ಸರ್. ಒಂದು ಹೊಸದಾಗಿ ಒಂದು ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಿಸ್ತಾ ಇದ್ದೀವಿ 5 ಕೋಟಿನಲ್ಲಿ, ಅದು ಸರ್ಕಾರ ಮಂಜೂರು ಮಾಡಿದೆ, ನಮಗೆ ಸಾಕಷ್ಟು ಸರ್ಕಾರ ಹೆಲ್ಪ್ ಮಾಡ್ತಾ ಇದೆ. ಓಕೆ ಸರ್. ಸರ್, ಈಗ ನಿಮ್ಮ ಈ ನಗರಸಭೆ ವ್ಯಾಪ್ತಿಯಲ್ಲಿ ಸರ್ ನಿಮ್ಮನ್ನ ಬಿಟ್ಟು ಇನ್ನು ಉಳಿದ ಸದಸ್ಯರುಗಳಿಗೆ, ಒಂದು ಉಪಾಧ್ಯಕ್ಷ ಆಗ್ಬೋದು, ಒಂದು ಇನ್ನು ಉಳಿದ ಸದಸ್ಯರುಗಳಿಗೆ ಸರ್ ನಿಮ್ಮ ಕಡೆಯಿಂದ ಯಾವ ರೀತಿ ಒಂದು ಸಂದೇಶವನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನನಗೆ ಮಿಸರ್ ಇರತಕ್ಕಂಥ ಸದಸ್ಯರುಗಳು ಮೋರ್ ದ್ಯಾನ್ 31 ಜನ ಸದಸ್ಯರಲ್ಲಿ 22 ಜನ ಗ್ರ್ಯಾಜುಯೇಟ್ಸ್, ಉಳಿದವರು ಎಲ್ಲರೂ ಎಜುಕೇಟೆಡ್ ಸರ್. ಒಂದು ಮೂರು ಜನ ಬಿಟ್ಟರೆ ಹೈಲಿ ಎಜುಕೇಟೆಡ್ ಕ್ವಾಲಿಫೈಡ್ ಮೆಂಬರ್ಗಳು. ಪ್ರತಿಯೊಂದು ನಮ್ಮ ತಿಂಗಳು ಮೀಟಿಂಗ್ನಲ್ಲಿ ನಮ್ಮ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ. ನನ್ನಲ್ಲಿ ಒಂದು ಇಲ್ಲಿವರೆಗೆ ಒಂದು ವರ್ಷದಲ್ಲಿ ಒಂದು ಸಣ್ಣ ತಪ್ಪನ್ನು ಅವ್ರು ಹುಡುಕೋಕ್ಕಾಗಲಿಲ್ಲ. ಆದರೆ ಅವ್ರ ಖುಷಿ ಬೇರೆ ಇದ್ದಾಗೆ ಬೇರೆ ಅಧ್ಯಕ್ಷರು ಅಥವಾ ಗಲಾಟೆ ಮಾಡಿಕೊಂಡು ಜಗಳ ಮಾಡಿಕೊಂಡು ಹೊಡೆದಾಟ ಎಲ್ಲ ಮೀಟಿಂಗ್ ಮಾಡ್ಕೊಂಡ್ಬೋದು. ಆದರೆ ನಮ್ಮ ಸಭೆಯಲ್ಲಿ ಒಬ್ಬರು ಒಂದಿನವೂ ಯಾರು ಮಾತಾಡಿದ್ರು ಭಾಳ ಖುಷಿಯಾಗಿ ಹಾಫ್ ಅನ್ ಅವರ್ 1 ಅವರ್ ಮತ್ತು 2 ಅವರ್ಸ್ 70-75 ಸಬ್ಜೆಕ್ಟ್ ಇದ್ದರೂ ತಿಳಿಸ್ತೀವಿ, ಓದೋದೇ ಬೇಡ ಒಪ್ಪಿ ಅಂತಾರೆ. ಯಾಕಂದರೆ ನಾವು ಸೆಲೆಕ್ಟ್ ಮಾಡುವಾಗ ಸಬ್ಜೆಕ್ಟ್ ವೈಸ್ ಸೆಲೆಕ್ಟ್ ಮಾಡುವಾಗ ಬಿ ಜೆ ಪಿನವರು, ಕಾಂಗ್ರೆಸ್ನವರು ಮತ್ತು ದಳದವರು ಮತ್ತು ವಾಟಾಳ್ ಪಾಟ್ ಎಲ್ಲರನ್ನು ಕೂಡಿಸಿ ನಾವು ಸಬ್ಜೆಕ್ಟ್ನ ಅಲ್ಲಿ ಎಲ್ಲ ಮಾಡಿಫೈ ಮಾಡ್ತೀವಿ. ಯಾವುದಾದ್ರು ಚೇಂಜ್ ಆಗಬೇಕು, ಯಾವುದಾದ್ರು ಇದಾಗಬೇಕು ಮಾಡಬೇಕು, ನಾವು ಸಬ್ಜೆಕ್ಟ್ ಮಾಡ್ತಿದ್ದಂಗೆ ಅದು ಇದಾಗೋಯ್ತದೆ. ಈ ರೀತಿಯಾದ ಒಂದು ಸಂದೇಶವನ್ನು ಅವರೊಳಗೆ ಒಟ್ಟಾಗಿ ಕೂಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನಿಮಗೆ ಕಡೆಯದಾಗ ಒಂದು ಪ್ರಶ್ನೆ ಸರ್, ನೀವು ಈ ಸ್ಥಾನಕ್ಕೆ ಬರಲು ಸರ್ ನಿಮ್ಮ ಜನತೆನೇ ಕಾರಣ ಸರ್, ಒಳಗಿನ ಜನತೆನೇ ನೀವು ಈ ಸ್ಥಾನಕ್ಕೆ ಬರಲು ನಿಮ್ಮ ಜನತೆನೇ ಕಾರಣ ಸರ್, ಮತ ಹಾಕಿರೋ ಜನತೆನೇ ಕಾರಣ ಸರ್? ನನ್ನ 13-14 ವಾರ್ಡನ್ ಜನತೆನೇ ಕಾರಣ ಸರ್. ಆ ಜನತೆಗೆ ನಮ್ಮ 24/7 ಕರ್ನಾಟಕ.com ಮೂಲಕ ನಿಮ್ಮ ಕಡೆಯಿಂದ ಯಾವ ರೀತಿ ಒಂದು ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಹೈಲಿ ನನ್ನ ಜನಕ್ಕೆ ನನ್ನನ್ನು ಗೆಲ್ಲಿಸಿದಂತಹ 2 ವಾರ್ಡನ ಜನಕ್ಕೂ ಮತ್ತು ನನ್ನನ್ನು ಆಡಳಿತವನ್ನು ಒಪ್ಪಿಕೊಂಡಿರ್ತಕ್ಕಂಥ ಚಾಮರಾಜನಗರದ ಜನತೆಗೂ 24/7 ಮುಖಾಂತರ ನಾನು ಅವರಿಗೆ ಅತ್ಯಂತ ವಿನಯಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸ್ತೇವೆ. ಈ ರೀತಿಯಾದ ಒಂದು ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಓಕೆ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬ ಹಿರಿಯ ರಾಜಕೀಯ ವ್ಯಕ್ತಿಯಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಕೂಡ ಮಾಡಿಸ್ಬೇಕು ಅಂತ ಹೇಳ್ಕೊಳ್ತಾ ಹೋಗ್ತಾ ಇದ್ದಾರೆ. ಇವ್ರ ರಾಜಕೀಯ ಜೀವನ ಇದೇ ರೀತಿ ಸಾಗಲಿ ಅಂತ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಯಾವುದೇ ಎಲ್ಲಿಯೇ ಮಾಹಿತಿಗಾಗಿ ವೀಕ್ಷಿಸ್ತಾ ಹೋಗಿ 24/7 ಕರ್ನಾಟಕ.com ಮಾತ್ರ. ಕ್ಯಾಮ್ರಾಮನ್ ಮದನ್ ಜೊತೆ ಪ್ರದೀಪ್ ಚಾಮರಾಜನಗರ. ನಮಸ್ಕಾರ. ನಮಸ್ಕಾರ.